ಇದಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 11 ಸೆಪ್ಟೆಂಬರ್ 2022 ಭಾನುವಾರ. ಮೊದಲನೇದಾಗಿ ಮುಂಜಾನೆ ಮತ್ತು ತಾತ್ಕಾಲಿಕ ಅನಿಸಿಕೆಗಳನ್ನು ಅನುಕರಿಸಿ ಶಾಶ್ವತ ನಿರ್ಣಯಗಳನ್ನು ಕೈಗೊಳ್ಳಬಾರದು. ವಸ್ತುಸ್ಥಿತಿಯ ಅಭ್ಯಾಸ ಪರಿಣಾಮಗಳ ಅರಿವಿನೊಂದಿಗೆ ತೀರ್ಮಾನಕ್ಕೆ ಬರಬೇಕು. ಈಗ ಹೆಡ್ಲೈನ್ಸ್. ಜನೋತ್ಸವ ಬಿಜೆಪಿ ರಣೋತ್ಸವ. ದೊಡ್ಡಬಳ್ಳಾಪುರದ ಜನಸ್ಪಂದನದಲ್ಲಿ ಜನಸಾಗರ. ರಿಪೋರ್ಟ್ ಕಾರ್ಡ್ ಮುಂದಿಟ್ಟ ಸಿಎಂ. ಸಾವಿರಾರು ಕೋಟಿ ರು ಚೀನಾಕ್ಕೆ ವರ್ಗಾವಣೆ. ಆ್ಯಪ್ಗಳ ವಂಚನೆ ಬಯಲಿಗಳಿಂದ ಹಿಡಿ. ಬೆಟ್ಟಿಂಗ್ ಆ್ಯಪ್ಗಳದ್ದೇ 1300 ಕೋಟಿ. 100ಕ್ಕೂ ಹೆಚ್ಚು ಆ್ಯಪ್ಗಳ ಅಕ್ರಮ ಪತ್ತೆ. ಗೇಮಿಂಗ್ ಆ್ಯಪ್ ಹಗರಣದ 17 ಕೋಟಿ ವಶ. ಅಂತರಿಕ್ಷ ಪ್ರವಾಸೋದ್ಯಮ ಇನ್ನೂ ಗಗನ ಕುಸುಮವಲ್ಲ. ಮಿಸ್ಯೂ ಅಪ್ಪು ಸರ್ ಪುನೀತ್ ವ್ಯಕ್ತಿತ್ವ ಸ್ಫೂರ್ತಿಯಿಂದ ತಮಿಳುನಟ ವಿಶಾಲ್. ಬಿಬಿಎಂಪಿ 4 ವಾರ್ಡ್ ಮೀಸಲಾತಿ ಬದಲು. ನಾಯಿ ಕಚ್ಚಿದ್ರೆ ಆಹಾರ ಹಾಕೋರೆ ಹೊಣೆ. ಶ್ವಾನಕ್ಕೆ ಲಸಿಕೆ ಹಾಕಿಸಿ. ಸಂತ್ರಸ್ತರಿಗೆ ಚಿಕಿತ್ಸೆ ಕೊಡಿಸಿ. ಸುಪ್ರೀಂ ಸಲಹೆ. ಬೆಂಗಳೂರಲ್ಲಿ ವರ್ಷಕ್ಕೆ 14,000 ನಾಯಿ ಕಡಿತ. ದಸರಾ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆರವಿಗೆ ಬಂದ ಸ್ವಾವಲಂಬಿ ವೆಬ್ಸೈಟ್. ರೈತರಿಗಿನ್ನಿಲ್ಲ ಕಚೇರಿ ಅಲೆಯುವ ತಾಪತ್ರಯ. ಇಸ್ಸಾ ನಕಾಶೆ ಪೋಡಿ ಇನ್ನು ಬಲು ಸುಲಭ. ಚಿಂತನ ಮುತ್ತಿನಂತ ಮಾತು. ಕತ್ತಲು ಕತ್ತಲನ್ನು ನಿವಾರಿಸಲಾಗದು. ಕತ್ತಲನ್ನು ಓಡಿಸಲು ಬೆಳಕೇ ಬೇಕು. ದ್ವೇಷವನ್ನು ದ್ವೇಷ ಅಳಿಸಲಾಗದು. ಪ್ರೀತಿಯಿಂದ ಮಾತ್ರ ಅದು ಸಾಧ್ಯ. ಬೆಂಕಿಯ ಹಿಂದೆ ಹನುಮಾನದ ಹೊಗೆ. ಆ ಕ್ಷಣ ತಂದು ರಹಸ್ಯ. ವಾರ ಪೊತ್ತಿದ ರಾಶಿ ಭವಿಷ್ಯ ಇದೆ. ಕಿಂಗ್ ಚಾರ್ಲ್ಸ್ 3ನೇ ಚಾರ್ಲ್ಸ್ ಎಂಬ ಅಭಿದಾನ. ಕೋಹಿನೂರ್ ವಜ್ರ ಕಿರೀಟ ಯಾರು ಧರಿಸುತ್ತಾರೆ? ನವಭಾರತದ ಸಂಕಲ್ಪಕ್ಕೆ ಜೈ ಅನುಸಂಧಾನದ ಮಂತ್ರ. ಆತ್ಮಹತ್ಯೆಯಲ್ಲಿ ಶೇಕಡ 6.6 ಹದಿಹರೆಯದವರ ಸಂಖ್ಯೆ. ಎನ್ಸಿಪಿ ಅಧ್ಯಕ್ಷರಾಗಿ ಪವಾರ್ ಪುನರಾಯ್ಕೆ. ಮದ್ಯ ಬಾಟಲಿಗಳಿಂದ ಗಾಜಿನ ಬಳೆ. ಆರ್ಎಸ್ಎಸ್ ಸಮನ್ವಯ ಬೈಠಕ್ ಆರಂಭ. ಮಕ್ಕಳ ಮನ ಕೆಡಿಸಿದರೆಂದು 5ರ ಬಂಧನ. ಒಂಟಿಯಾಗಿದ್ದ ವೃದ್ಧ ಅನುಮಾನಾಸ್ಪದ ಸಾವು. ಬಿಇಎಂಎಲ್ ನಿವೃತ್ತ ಅಧಿಕಾರಿ. ನಗದು ಆಸ್ತಿ ದಾಖಲೆ ಕಳವಾಗಿದೆ ಎಂದು ಪತ್ನಿ ದೂರು. 1132 ನಕ್ಷತ್ರ ಹಾಮಿಗಳ ಸಂರಕ್ಷಣೆ. 4 ಆರೋಪಿಗಳ ಅರೆಸ್ಟ್. ಹೆಸರು ಬದಲಾವಣೆಗೆ ಪ್ರಸ್ತಾವನೆ. ಮಿಂಟೋದಿಂದ 1/2 ಕಿಲೋಮೀಟರ್ ರಸ್ತೆಗೆ ಕಸಾಪ ಹೆಸರಿಗೆ ಚಿಂತನೆ. ಪಂಪ ಮಹಾಕವಿಗೆ ಕಸಾಪ ಅರ್ಧಚಂದ್ರ. ರಾಜಕಾಲುವೆ ಕೆರೆ ಒತ್ತುವರಿ ಬುಲ್ಡೋಸರ್ ಕಾರ್ಯಾಚರಣೆ. ಪಾಲಿಕೆಯಿಂದ 10 ದಿನದಲ್ಲಿ 11,963 ಅಡಿ ಒತ್ತುವರಿ ತೆರವು. 3ರಿಗೆ ಕೊಂಕಣಿ ಅಕಾಡೆಮಿ ಗೌರವ ಪ್ರಶಸ್ತಿ. 4 ವಾರ್ಡ್ಗಳ ಮೀಸಲಾತಿ ಬದಲು. ಈಜಿಪುರ ಬಸವನಪುರ ಮೀಸಲು ಹದಲು ಬದಲು. ತಿದ್ದುಪಡಿ ಅಧಿಸೂಚನೆ ಪ್ರಕಟ. ಪಾಲಿಕೆ ಆಡಳಿತ ಪೂರ್ಣಗೊಂಡು ಇಂದಿಗೆ 2 ವರ್ಷ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರ ಸೇರ್ಪಡೆಗೆ ಆಕ್ರೋಶ. ಶೃಂಗೇರಿ ಶ್ರೀಗಳ ಚಾತುರ್ಮಾಸ್ಯಕ್ಕೆ ತೆರೆ. ಸಿಂಗಾಪುರ ಕೆರೆಗೆ ಮರುನಾಮಕರಣಕ್ಕೆ ವಿರೋಧ. ಆಕ್ಷೇಪಣೆ ಸಂಗ್ರಹಿಸುವಲ್ಲಿ ಪಾಲಿಕೆ ಅಧಿಕಾರಿಗಳ ಎಡವಟ್ಟು. ಪಿತೃಪಕ್ಷ ಪಿತೃಋಣ ತೀರಿಸುವ ಪಕ್ಷಗಳಲ್ಲಿಯೇ ಅತಿಶ್ರೇಷ್ಠ. ಪಿತೃಪಕ್ಷ ವಿಶೇಷ. ಶುಭ ದಿನ. ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಪಿಎಸ್ವಿವಿ 7ನೇ ಘಟಿಕೋತ್ಸವ. 24 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ. 3495 ಮಂದಿಗೆ ವಿವಿಧ ಪದವಿ ಪ್ರದಾನ. ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಒದಗಿಸಿ. ಸರ್ಕಾರಕ್ಕೆ ನಿರಂಜನ ಆರಾಧ್ಯ ಒತ್ತಾಯ. ಅತ್ಯಾಚಾರಿಗೆ 20 ವರ್ಷ ಜೈಲು ಶಿಕ್ಷೆ. ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಬಣ್ಣನೆ. ಬಸವ ಸಮಿತಿ ಸಂಸ್ಥಾಪಕರ ದಿನಾಚರಣೆ. ಬಿಡಿ ಜತ್ತಿ ದೂರದೃಷ್ಟಿಯ ಮುತ್ಸದ್ದಿ ರಾಜಕಾರಣಿ. ಕೈದಿಗಳ ಆರೋಗ್ಯಕ್ಕೆ ಮುತುವರ್ಜಿ. ಮಾನವ ಹಕ್ಕುಗಳ ಆಯೋಗ ಶಿಫಾರಸು. ಕ್ಷಯದಿಂದ ಮೃತಪಟ್ಟಿದ್ದ ಜೈಲುವಾಸಿ. ಮೃತರ ಪಾಲಕರಿಗೆ 10 ಲಕ್ಷ ರು ಮೃತ್ಯಂತರ ಪರಿಹಾರ. ಸುಶೀಲ್ ಮಂತ್ರಿ ಹಾಗೂ ಪುತ್ರ ಸೆರೆ. ಸೈಟು ನೀಡುವ ಆಮಿಷವೊಡ್ಡಿ ಕೋಟ್ಯಾಂತರ ರು ವಂಚನೆ ಆರೋಪ. ಇಂದು ಕೆಸಿಆರ್ ಕುಮಾರಸ್ವಾಮಿ ಭೇಟಿ. ಗೋಪಾಲಯ್ಯಗೆ ಆಹಾರ ಖಾತೆ ವಹಿಸಿ. ಸರ್ಕಾರಕ್ಕೆ ಪಡಿತರ ವಿತರಕರ ಸಂಘ ಒತ್ತಾಯ. ಶೀಘ್ರ 778 ಉಪನ್ಯಾಸಕರ ನೇರ ನೇಮಕ. ಜಾನುವಾರುಗಳೊಂದಿಗೆ ಬಂದ ಮರಿಯಾನೆ. ಭೀಮೇಶ್ವರ ಕ್ಯಾಂಪ್ನಲ್ಲಿ ಹಾರೈಕೆ. ಭಾರತದ 1,000 ಕೋಟಿ ರೂಪಾಯಿ ಚೀನಾಕ್ಕೆ ವರ್ಗಾವಣೆ. ಚಿಂತಕ ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿ ಇನ್ನಿಲ್ಲ. ಹೊಸೂರು ಶ್ರೀಕುಮಾರನ್ ಜ್ಯುವೆಲ್ಲರ್ಸ್ ಮಳಿಗೆ ಪುನರಾರಂಭ. ವ್ಯಕ್ತಿತ್ವ ರೂಪಿಸುವ ಎನ್ಎಸ್ಎಸ್. ರಾಜ್ಯಪಾಲ ಗೆಹ್ಲೋತ್ ಮೆಚ್ಚುಗೆ. ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಜಾನಸ್ಥ ಸ್ಥಿತಿಯಲ್ಲಿ ಬರೆಯುವುದು ಸುಲಭವಲ್ಲ. ವಿಮರ್ಶಕ ಡಾಕ್ಟರ್ ಎಚ್ಎಸ್ ಸತ್ಯನಾರಾಯಣ ಅಭಿಮತ. ವೈವಿಧ್ಯಮಯ ಉಡುಪುಗಳು ಲಭ್ಯ. ಸಂಸ್ಥೆಯ 22ನೇ ಶೋರೂಮ್ ಎಲಚೇನಹಳ್ಳಿಯಲ್ಲಿ. ರಾಮರಾಜ ಮಳಿಗೆ. ಜನರಿಂದ ಜನರಿಗಾಗಿ ಜನರೇ ಆಚರಿಸಿದ ಜನಸ್ಪಂದನ. ಈ ವರ್ಷವೇ ಎತ್ತಿನ ಹೊಳೆ ಯೋಜನೆ. 3 ಕಡೆ ಸ್ಯಾಟಲೈಟ್ ಟೌನ್ ನಿರ್ಮಾಣ. ಬಸವರಾಜ ಬೊಮ್ಮಾಯಿ ಭರವಸೆ.
ಭವಿಷ್ಯದ ಬೆಂಗಳೂರು ಕನಸು ಬಿತ್ತಿದ ಸಿಎಂ ಕೈ ಅಧಿಕಾರಕ್ಕೆ ಬರಲು ಬಿಡಲ್ಲ. ಕಾಂಗ್ರೆಸ್ ವಿರುದ್ಧ ಚಾರ್ಜ್ ಶೀಟ್ ಸಿದ್ದರಾಮಯ್ಯ ಸರ್ಕಾರ 100%. ಪಕ್ಷದ ವಿರುದ್ಧ ಹರಿಹಾಯ್ದ ಕಮಲ ನಾಯಕರು. ಡಾಕ್ಟರ್ ಕೆ ಸುಧಾಕರ್ ಕರ್ತೃತ್ವ ಶಕ್ತಿ, ಅಚ್ಚುಕಟ್ಟು ವ್ಯವಸ್ಥೆಗೆ ತಲೆದೂಗಿದ ನಾಯಕರು. ಮುಂಜಾಗ್ರತಾ ಕ್ರಮವಾಗಿ 100 ಪೊಲೀಸರಿಂದ ಬಿಗಿ ಭದ್ರತೆ. ಬೆಂಗಳೂರು ಉತ್ಸವ ಸಮಿತಿ ನೇತೃತ್ವ, ಚಾಮರಾಜಪೇಟೆಯಲ್ಲಿ ಗಣೇಶ ಮೂರ್ತಿಗಳ ಅದ್ಧೂರಿ ಮೆರವಣಿಗೆ. ಉದ್ಯೋಗ ಸೃಷ್ಟಿ ವೆಬ್ಸೈಟ್ ಯುವನ್ ಕಾಂಗ್ರೆಸ್ನಿಂದ ಚಾಲನೆ. ಡಿಕೆಶಿ ಸೇರಿ ಹಲವರು ಭಾಗಿ. ಎಸ್ಸಿ ಮತ್ತು ಎಸ್ಟಿ ಸರ್ಕಾರಿ ನೌಕರರು ಸಂಘಟಿತರಾಗಲಿ. ಚೌಡಯ್ಯದಲ್ಲಿ ಇಂದು ಮಾರ್ನಿಂಗ್ ರಾಗಾಸ್. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉಚಿತ ತರಬೇತಿ. ವಿದ್ಯಾರ್ಥಿಗಳಿಂದ ರಂಗ ಪ್ರಯೋಗ. 13-20 ಆಯೋಜನೆ. ಇಂದು ಜ್ಯೋತಿಷ ತರಗತಿಗಳು ಆರಂಭ. ಪೇಸ್ಟ್ ರೂಪದಲ್ಲಿ ಚಿನ್ನ ಸಾಗಾಟ ಪತ್ತೆ. ಈಜಿನಲ್ಲಿ ಕರ್ನಾಟಕ ಸಮಗ್ರ ಚಾಂಪಿಯನ್. ಲೇಔಟ್ ಮಾಹಿತಿ ವೆಬ್ಸೈಟ್ನಲ್ಲಿ ದಾಖಲಿಸಿ. ಬಿಡಿಎಗೆ ಹೈಕೋರ್ಟ್ ನಿರ್ದೇಶನ. ಸ್ವಯಂ ಪ್ರೇರಿತ ಬಿಎಎಲ್ ದಾಖಲು. ನಾಯಿ ಕಚ್ಚಿತ್ರೆ ಆಹಾರ ಹಾಕೋರೆ ಹೊಣೆ. ರಾಜಿಯಾಗಿದ್ದ ಆರೋಪಿ. ಸಂತ್ರಸ್ತೆಯ ಪಾಲಕರು ಬಾಲಕನ ಭವಿಷ್ಯ ಪರಿಗಣಿಸಿ ಪ್ರಕರಣದಿಂದ ಮುಕ್ತಿ. ಅಪ್ರಾಪ್ತನ ವಿರುದ್ಧ ಪೋಕ್ಸೋ ಕೇಸ್ ರದ್ದು. ಜನರಿಂದ ಜನರಿಗಾಗಿ ಜನರೇ ಆಚರಿಸಿದ ಜನಸ್ಪಂದನ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿವರಣೆ. ಚುನಾವಣಾ ಸಂಗ್ರಾಮದ ವೇದಿಕೆ ಸಿದ್ಧವಾಗಿದೆ ಎಂದು ಎಚ್ಚರಿಕೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅಗ್ರ ಪ್ರಾಧಾನ್ಯ. ಬಯಲುಸೀಮೆಯಲ್ಲಿ ಬಿಜೆಪಿ ಶಕ್ತಿ ಜಗ ಜಾಹೀರು. ಎಸ್ಸಿ ಎಸ್ಟಿ ಮೀಸಲು ಶೀಘ್ರ ಸಿಹಿ ಸುದ್ದಿ. ಬಾಲ ಬಿಚ್ಚುವವರಿಗೆ ಬುಲ್ಡೋಸರ್ ಟ್ರೀಟ್ಮೆಂಟ್. ಹವಾಮಾನ ವೈಪರೀತ್ಯದಿಂದ ಆರೋಗ್ಯ ಸಮಸ್ಯೆ. 9,000 ವೈದ್ಯರಲ್ಲಿ ಕೇವಲ 380 ವೈದ್ಯರಿಂದ ಉತ್ತರ. ವೈದ್ಯರಿಗೆ ಅರಿವಿನ ಕೊರತೆ. WHO ಸಮೀಕ್ಷೆಯಲ್ಲಿ ಬಹಿರಂಗ. ಸಾಂಕ್ರಾಮಿಕ ರೋಗಗಳ ಆತಂಕ. ಕಲುಷಿತ ನೀರು, ಸೊಳ್ಳೆಗಳಿಂದ ಉಂಟಾಗುವ ರೋಗಗಳ ಹರಡುವಿಕೆ ಭೀತಿ. 51 ವರ್ಷಗಳ ಬಳಿಕ ಸುರಿದ ದಾಖಲೆ ಮಳೆ. ಗಂಟೆಯಲ್ಲಿ 100 mm ಮಳೆ. ಅಕ್ಟೋಬರ್ 13 ಹಾಸನಾಂಬೆ ದರ್ಶನ. ಬಾಪೂಜಿ ಸೇವಾ ಕೇಂದ್ರದಲ್ಲಿ ರೈತರಿಗೆ ಈ KYC. ವ್ಯಾಸಂಗ ಪ್ರಮಾಣ ಪತ್ರದಲ್ಲಿ ವ್ಯತ್ಯಾಸ ಸರಿಪಡಿಸಿ. ರಾಜ್ಯದಲ್ಲಿ 589 ಮಂದಿಗೆ ಸೋಂಕು ದೃಢ. ಇದು ಜನಸ್ಪಂದನ ಅಲ್ಲ, ಜನಮರ್ದನ. ಕಲುಷಿತ ನೀರು ಕುಡಿದು ವೃದ್ಧ ಸಾವು. 52 ಜನ ಅಸ್ವಸ್ಥ. ನಾಳೆ ACP ಅಧಿಕೃತ ಬಂದ್. ವೇತನ PF ESI ಮಾಹಿತಿ ಕೊಡಲು ಸೂಚನೆ. ಕಮಿಷನ್ ಆರೋಪ ತನಿಖೆಗೆ ಆದೇಶ. ಇಬ್ಬರಿಗೆ ಬಾಲ್ಯ ವಿವಾಹ ಕಂಟಕ. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಜನಯಾತ್ರೆ. ಲಕ್ಷಾಂತರ ಜನರ ಉಪಸ್ಥಿತಿ. ಬೆಳಗ್ಗೆ 11 ಕುರ್ಚಿಗಳೆಲ್ಲ ಭರ್ತಿ. ಕೃಪೆ ತೋರಿದ ಹೋರುಣ. ಕಾಂಗ್ರೆಸ್ ಕಟ್ಟಿಹಾಕುವ ಕಾರ್ಯತಂತ್ರ. ಶ್ರೀಶೈಲ ಜಗದ್ಗುರು ಜನ್ಮ ಸುವರ್ಣ ಮಹೋತ್ಸವ. ಬೆಳಗಾವಿಯಿಂದ 560 km ಪಾದಯಾತ್ರೆ. ಅಕ್ಟೋಬರ್ 29 ಆರಂಭ, ನವೆಂಬರ್ 30 ಅಂತ್ಯ. ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಸುನಿಲ್ ಅಭಿಮತ. ಮಾನವ ಕುಲಕ್ಕೆ ನಾರಾಯಣ ಗುರು ತತ್ವ ಅನ್ವಯ. ಕ್ರೀಡೆ. ಇಂಡಿಯಾ ಲೆಜೆಂಡ್ಸ್ ಗೆಲ್ಲಿಸಿದ ಕನ್ನಡಿಗ ಸ್ಟುವರ್ಟ್ ಬಿನ್ನಿ. ರಸ್ತೆ ಸುರಕ್ಷಾ ವಿಶ್ವ ಸರಣಿಯಲ್ಲಿ ಮತ್ತೆ ಕಣಕ್ಕಿಳಿದ ಕ್ರಿಕೆಟ್ ದಿಗ್ಗಜರು. ಉತ್ತರ ಪಶ್ಚಿಮಕ್ಕೆ ಇನ್ನಿಂಗ್ಸ್ ಮುನ್ನಡೆ. ಫೈನಲ್ ಗೆದ್ದ ರುಡ್ಡು ಅಲ್ಕಾರಾಜ್. ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಜೊತೆ ವಿಶ್ವ ನಂಬರ್ 1 ಪಟ್ಟದ ಅವಕಾಶ. ಇಂದು ಪಾಕ್ ಲಂಕಾ ಫೈನಲ್. ಏಷ್ಯಾಕಪ್ T20 ಕ್ರಿಕೆಟ್ ಕಿರೀಟಕ್ಕೆ ಹೋರಾಟ. ಮಳೆಯಿಂದ 3ನೇ ದಿನದ ಆಟವು ರದ್ದು. ಗಾಯಾಳು ಬೋಪಣ್ಣ ಡೇವಿಸ್ಗೆ ಕಪ್ಪುಗೆ ಅಲಭ್ಯ. ಏಕದಿನಕ್ಕೆ ಇಂದು ಪಿಂಚ್ ವಿದಾಯ. ವಿಶ್ವಕಪ್ವರೆಗೆ T20 ನಾಯಕ. ಆಂಗ್ಲರ ವೇಗದ ದಾಳಿಗೆ ದಕ್ಷಿಣ ಆಫ್ರಿಕಾ ತತ್ತರ. ಸೋರೆನ್ ಸೋದರನಿಗೂ ಅನರ್ಹತೆ ಭೀತಿ. ಪಾದ್ರಿ ಚಾರ್ಜ್ ಸಂಭಾಷಣೆ ವಿವಾದ. ರಾಹುಲ್ ಜೊತೆ ಮಾತುಕತೆ. ಬಿಜೆಪಿ ಟಿಕೆಟ್ ಕಾಂಗ್ರೆಸ್ ತಿರುಗೇಟು. ರಫೇಲ್ ಜೆಟ್ನಲ್ಲಿ ತಂದೆ ಮಗನ ಹಾರಾಟ. ಅವಳಿ ಮಕ್ಕಳಿಗೆ ಭಿನ್ನ ತಂದೆ, ಹೀಗೂ ಉಂಟು. ವಿಜಯ ವಿಹಾರ. ಅಕ್ಷರಲೋಕದ ಅನಾವರಣ. ಅಂತರಿಕ್ಷ ಪ್ರವಾಸೋದ್ಯಮ ಇನ್ನು ಗಗನ ಕುಸುಮಾಲ. ಬಾಹ್ಯಾಕಾಶದಲ್ಲಿ ಬಲೂನ್ ರೈಡ್. ದುರ್ಭಾಗ್ಯಲ ಕೊಟ್ಟಿದ್ದಾರೆ. ಮಿಸ್ ಯು ಅಪ್ಪು ಸರ್. ಪುನೀತ್ ವ್ಯಕ್ತಿತ್ವ ಸ್ಫೂರ್ತಿ
ಎಂದ ತಮಿಳು ನಟ ವಿಶಾಲ್. ಸ್ವಯಂ ಸೇವಕನಾಗಿ ಶಕ್ತಿ ಧಾಮದ ಜೊತೆ ನಿಲ್ಲುತ್ತೇನೆ. 75 ಕೋಟಿ ಲಾಭ, 800 ಕೋಟಿ ನಷ್ಟ. ಎಡಚರಾದ ದಿಗಂತ್ ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತಿರ್ತಾರೆ. ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಿಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.